Is it working? You tell me that one. Then it is still, it is not been installed. ನಿಮ್ಮಂಗ ನಾಜುಕ್ ಮಾತಾಡಲಕ್ಕ ಬರುದಿಲ್ಲ ರೀ ನಮಗ ನಾವು ತಡ ಪಡ ಮಾತಾಡೋರು ಹಂಗಿದ್ದಿರ್ಬೇಕ್ರಿ ಹತ್ತು ಸಾವಿರ ತುಂಬಿದ್ರು ನಾಳದು ಬೀಲ ಹತ್ತು ದಿನಕ್ಕೆ ಹನ್ನೆರಡು ದಿನಕ್ಕೆ ನಾಳ ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಆಫೀಸಿಗೆ ಬರ್ರಿ ನಾನ್ ಅವ್ರಿಗೆ ತರಟೆ ತಗೋದ್ನ ಮೇಡಮ್ ಪ್ರೆಷರ್ ಇಲ್ಲ ಸ್ವಲ್ಪ ಅದು ಪ್ರೆಷರ್ ಸ್ವಲ್ಪ ಪೈಪ್ಲೈನ್ ಚೇಂಜ್ ಆಗಿದೆ ಹೇಳ್ತಾ ಇದ್ದೀವಲ್ಲ ಪ್ರೆಷರ್ ಇಲ್ಲ 7 ದಿನಕ್ಕೊಮ್ಮೆ ನೀರು ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಪ್ರೆಷರ್ ಕೊಡಬೇಕು ಒಂದ ವೇಳೆ ಪ್ರೆಷರ್ ಇರಲಿಲ್ಲ ಅಂತಂದ್ರೆ ನೀವು ಗಾಡಿ ಬಿಡಬೇಕು ಸರ್ ನೀವು ನೋಡಿ ಬರ್ರಿ ಮೇಡಮ್ ಇಲ್ಲ ಮಗ್ಗಳಿಗೆ ಅದು ಮಗ್ಗಳಿಗೆ ಅದು ಕಾಲ್ಮೆಂಟ್ ಡೈರಿ ಮೇಡಮ್ ಸಪ್ಲೈ ಕೊಟ್ಟಾಗ ನಾವು ಏನು ಮಾಡ್ತೀವಿ ಪರ್ಸೆಂಟ್ ಜನದ ಆ ಜನದ ಇದು ಕಾಲ್ಮೆಂಟ್ ಅಂತಕ್ಕೆ ಸಪ್ಲೈ ಯಾವಾಗ ಕೊಡ್ತಾರೆ ಅವಾಗ ಎಲ್ಲ ಸರಿ ವಿತ್ ಫೋನ್ ನಂಬರ್ ತಗೊಳ್ಳ್ರಿ ಈಗ ಇವರು ಯಾರು ಇದ್ದಾರೆ ಅಂತ ಉನ್ಕ ಫೋನ್ ನಂಬರ್ ಬಿಲ್ಲ ಇಲ್ಲ ಸೋ ದಟ್ ನಾವು ಅವರಿಗೆ ಕಾಲ್ ಮಾಡಿ 8ನೇ ತಾರೀಕು ನೀರು ಬಿಟ್ಟಿದ್ ಬಳಿಕ ನೀನು ಸೈನ್ ಮಾಡಿದೀಯನಪ್ಪ ಅಂತ ನನಗೆ ಗೊತ್ತಾಗ್ತಿದೆ ಕನ್ಫರ್ಮೇಷನ್ ತಗೊಳ್ಳಿ ನಿಮ್ಮ ಫೋನ್ ನಂಬರ್ ಕಮನಾಬಾನ್ ಬಜಾರ್ ಎಲ್ಲಿದೆ ಇದು ಕಮನಾಬಾನ್ ಬಜಾರ್ ಅದೇ ಕಾಲ್ ಫಸ್ಟ್ ಬಂದಿದ್ದೀರಾ ನಮ್ಮಲ್ಲಿ ಅಲ್ಲಿ ಯಾರ್ದು ಸೈನ್ ತಗೊಂಡಿದ್ದೀನಿ ಕಮನ್ ಖಾನ್ ಫೆಬ್ರವರಿಗೆ ತಾರೀಕು 28 ಪ್ಲಸ್ 2 ಇಲ್ಲಿ 24ನೇ ತಾರೀಕು ಅಂದ್ರೆ 4 ಪ್ಲಸ್ 2 6 ದಿನ ಬಿಟ್ಕೊಂಡು ಕೊಡ್ತೀನಿ ಮೇಡಂ ಡಿಸೆಂಬರ್ ಮಂತ್ ಫುಲ್ ಚೆಕ್ ಮಾಡ್ತೀನಿ ಒಂದು ನಿಮಿಷ ಆಯ್ತು ನೀವು ನನಗೆ ಕಳಿಸಬೇಡ್ರಿ ನನಗೆ ಇದು ಸೇರಿಂಗಿಲ್ಲ ಪ್ರೆಷರ್ ಬರಂಗಿಲ್ಲ ಫಸ್ಟ್ ಸೆಕೆಂಡ್ ಮಾತ್ ಏನಿತ್ತು ಮೇಡಮ್ ರಾಡಿ ಪೆನ್ ಬರ್ತದೆ ಬರಂಗಿಲ್ಲ तो तारीख में ये पहली मर्तबा हमें नज़र आ रहा है कि जो सार्वजनिक लोग हैं वार्ड नंबर 24 के जो अपनी मूलभूत सौकर्या को हासिल करने के लिए जो अधिकारियों का दरवाज़ा खटखटाते हुए परेशान होकर लोक आयुक्त में जो है अपनी अर्जी दाखिल करते हैं और लोक आयुक्त में अपनी समस्या को कंप्लेंट देते हैं तो आज लोक आयुक्त के SP से मैडम जो है वार्ड नंबर 24 पहुँचते हैं और वो जो है यहाँ पर जो है लोगों की समस्याओं को खुद देखते हैं और इनके साथ जो भी
समस्या थे, वाटर बोर्ड की समस्या हो या महानगर पालिका की समस्या हो या 24x7 पानी की समस्या, ड्रेनेज समस्या या रोड की समस्या, इसको देखने के लिए वो लोक आयुक्त भी खुद पहुंचते हैं और लोगों की समस्या सुनकर और तमाम डिपार्टमेंट को वो क्लास लेते हैं और खड़क क्लास लेते हुए उन्हें वार्निंग भी देते हैं कि वो आइंदा इसी तरह की शिकायत न हो। और उन्होंने भरोसा भी दिलाया है कि इतने दिनों में, और 24x7 जो है जो जैन कंस्ट्रक्शन को दिया गया है उन्हें भी जो है लोक आयुक्त भी खड़क क्लास लेते हुए कहते हैं और मार्च 1 को 24x7 शुरू करने का उन्होंने कॉन्ट्रैक्टर ने भरोसा दिलाया है। ಇನ್ನು ರೋಡಿನ ಹತ್ರ ನಾನು ಹೇಳಿದ್ದೇನೆ ನಿಮಗೆ, ನೀವು ಇಂಜಿನಿಯರ್ ನೇತೃತ್ವ ಮತ್ತೆ ಮೆಂಬರ್ ನೇತೃತ್ವ ಕಲೆಕ್ಟ್ ಮಾಡಲಿ, ಅದನ್ನ ಟೆಸ್ಟಿಗೆ ಕಳಿಸಿ ಮತ್ತೆ ಅದು ರಿಪೋರ್ಟ್ ಬಂದ ಮೇಲೆ ನೋಡೋಣ. ಒಂದು ಪ್ರೆಷರ್ ಐತೆ ಏನಿಲ್ಲ ಅಂತ ಅದನ್ನು ಕೂಡ ಅವತ್ತಿನ ದಿನ ಕಮಿಷನರ್ ಇರ್ತಾರೆ, ಪ್ರೆಷರ್ ಕೂಡ ಚೆಕ್ ಆಗಲಿ. ಆಮೇಲೆ ಇನ್ನು ಬರೋದು ನಾನು ಅವ್ರದ್ದು ಮಂತ್ಲಿ ನಮಗೆ ಅವರು ಇದನ್ನ ತಗೋತೀನಿ, ನಾನು ಈ ವಾರ್ಡಿಂದು ಎಷ್ಟೆಷ್ಟು ನೀರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅವ್ರಿಗೆ ಹೇಳಿ, ಮಂತ್ಲಿ ರಿಪೋರ್ಟ್ ಕೊಡಲಿ, ಅದನ್ನು ನಿಮ್ಮ ಜೊತೆ ಕ್ರಾಸ್ ವೆರಿಫೈ ಮಾಡ್ತೇನೆ. ಸರಿನಾ ನೋಡಿ, ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರು ಬಂದಿದ್ದಾಗ ಈ ವಾರ್ಡಿನ ಮೆಂಬರ್ ವಿಮಲ ತಾನೆ ಅವರು ಬಂದ್ಬಿಟ್ಟು ಒಂದು ಅರ್ಜಿಯನ್ನು ನೀಡಿದ್ರು. ಆ ಅರ್ಜಿ ಪ್ರಯುಕ್ತವಾಗಿ ಇವತ್ತು ನಾವು ನಮ್ಮ ಅಧಿಕಾರಿಗಳು ಮತ್ತೆ ಕಮಿಷನರ್ ಮತ್ತೆ ವಾಟರ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಇಲ್ಲಿ ವಿಸಿಟ್ ಮಾಡಿದ್ವಿ. ಇಲ್ಲಿ ಬಂದ ಮೇಲೆ ಸಮಸ್ಯೆಗಳು ಸುಮಾರು ಇದೆ ಅಂತ ಗೊತ್ತಾಯ್ತು. ಬರೀ ನೀರಿನ ಇಷ್ಟೇ ಅಲ್ಲ, ಇಲ್ಲಿ ರೋಡಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ ಮತ್ತು ಇನ್ನು ಇತರ ಸಮಸ್ಯೆಗಳ ಬಗ್ಗೆನೂ ಕೂಡ ಇಲ್ಲಿ ಸಾರ್ವಜನಿಕರು ನಮಗೆ ಹೇಳಿಕೊಟ್ರು. ಬಟ್ ಮುಖ್ಯವಾಗಿ ಬಂದಿರೋದು ಇಲ್ಲಿ ಶುದ್ಧ ಕುಡಿಯೋ ನೀರಿಂದ ಘಟಕಗಳಿಲ್ಲ, ಹಾಗೂ ಇಲ್ಲಿಗೆ ಏನು ಈಗ ನೀರಿನ ಕನೆಕ್ಷನ್ ಕೊಡ್ತಾರಲ್ಲ ಅಲ್ಲಿ ಪ್ರತಿ 7 ದಿನಕ್ಕೊಮ್ಮೆ ನೀರು ಬಿಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಜನರ 10 ದಿನಕ್ಕೊಮ್ಮೆ ನಾವು ರಿಸೀವ್ ಮಾಡ್ತಾ ಇದೀವಿ ಅಂತ. ಅದ್ರ ಸಂಬಂಧ ಇವ್ರು ರಜಿಸ್ಟರ್ನು ಕೂಡ ಇಟ್ಟಿದ್ದೀವಿ ನಾವು, ಅದನ್ನು ಇನ್ನು ಮುಂದೆ ಡೈಲಿ ಮಾನಿಟರ್ ಮಾಡ್ತೀವಿ. ಎಲ್ಲನೂ ಕೂಡ ಅವರಿಗೆ ಎಚ್ಚರಿಕೆ ಕೊಟ್ಟು ಕಂಟಿನ್ಯೂಸ್ ಆಗಿ ಕಂಪಲ್ಸರಿ 7 ದಿನಕ್ಕೊಮ್ಮೆ ನೀರು ಬಿಡಿ ವಿತ್ ಪ್ರೆಷರ್. ನೀರು ಬಿಡ್ತಾರೆ, ಸಣ್ಣಗೆ ಬಿಡುತ್ತಾರೆ, ಪ್ರೆಷರ್ ಇರೋಲ್ಲ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಪ್ರೆಷರ್ ಇರುವಂಥ ನೀರು ಕೊಡಿ, ಆಮೇಲೆ ಶುದ್ಧ ನೀರು ಕೊಡಿ ಅಂತಂದು, ಯಾಕಂದರೆ ಅದರಲ್ಲಿ ರಾಡಿ ನೀರು ಬರುತ್ತೆ ಅಂತ. ಅದನ್ನು ಕೂಡ ಈ ನೆಕ್ಸ್ಟ್ ಮುಂದೆ ಇವರು ಡೇಟ್ ಯಾವಾಗಿದೆ ನೀರು ಬಿಡೋದು ಅವತ್ತಿನ ದಿನ ಕಮಿಷನರು ಮತ್ತು ವಾಟರ್ ಬೋರ್ಡ್ನವರು ಮತ್ತು ಈ ವಾರ್ಡಿನ ಮೆಂಬರ್ ಅವ್ರ ಮುಖಾಂತರ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದಕ್ಕೆ ಟೆಸ್ಟ್ ಮಾಡಿ ಅದರದ್ದು ಕುಡಿಯೋ ನೀರಿಗೆ ಯೋಗ್ಯ ಇದೆ ಏನಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ವಿ. ಮೇಡಮ್, ಲಾಸ್ಟ್ ಟೈಮ್ ಏನು ಟ್ಯಾಬ್ನಾಗೆ ನೀರು ಬಂದಿದ್ವಿ, ಅದು ಕುಡಿದು ವಾಂತಿ ಬೀದಿ ಎಲ್ಲ ಸಣ್ಣ ಹುಡುಗರು ಅಡ್ಮಿಟ್ ಆಗಿದೆ. ಅದು ಆಗಿತ್ತು, ಅದು ಕೂಡ ಗಮನದಲ್ಲೇ ಬಂದಿದೆ ಇವ್ರದ್ದು. ಅದ್ರ ನಂತರ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ, ಈಗ ಆ ಥರ ಏನೂ ಇಲ್ಲ, ಶುದ್ಧ ಕುಡಿಯೋ ನೀರು ಬರ್ತಾ ಇದೆ, ಯಾವುದು ಕಂಟಾಮಿನೇಷನ್ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ಯಾವುದು ನಿಮ್ಮಲ್ಲಿನೂ ಕೂಡ ಸಾರ್ವಜನಿಕರಲ್ಲಿನೂ ಕೂಡ ಯಾವುದೇ ಥರ ಆರೋಗ್ಯ ಸಮಸ್ಯೆ ಆಗಿಲ್ಲ. ಬಟ್ ಈಗ ನಾವು ನಮ್ಮ ನೇತೃತ್ವದಲ್ಲೇ ಇನ್ನೊಂದು 2 ದಿನದಲ್ಲಿ ನಾವು ಮತ್ತೊಮ್ಮೆ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ತೊಂದರೆ ಆದಂತಂದ್ರೆ ಅಧಿಕಾರಿಗಳ ಮೇಲೆ ನಾವು ರಿಪೋರ್ಟ್ ಹಾಕಿ ಅವ್ರ ವಿರುದ್ಧ ಸೋ ಮೊಟ್ಟ ಕೇಸ್ ರಿಜಿಸ್ಟರ್. ಅಧಿಕಾರಿಯವರು ತಮ್ಮ ಕೆಲಸ ಕರೆಕ್ಟ್ ಮಾಡಲಾಗುತ್ತಿಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದಿದೆ, ಹೀಗಾಗಿನೇ ಇವತ್ತಿನ ಭೇಟಿ ಇದು. ಗೌರವಾನ್ವಿತ ಲೋಕಾಯುಕ್ತರವರ ಆದೇಶದ ಪ್ರಯುಕ್ತ ಇವತ್ತಿನ ಒಂದು ಖುದ್ದು ಸ್ಪಾಟ್ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಇದ್ರ ಮೇಲೆ ರಿಪೋರ್ಟ್. ವಾರ್ಡ್ ನಂಬರ್ 24ರಲ್ಲಿ ವಾರ್ಡ್ ಕಂಪ್ಯೂಟರ್ ಅಂತ ವಿಮಲಾ ಮೇಡಮ್, ವಿಮಲಾ ಕಾಣೆ ಮೇಡಮ್ ಅವರು ಸನ್ಮಾನ ಲೋಕಾಯುಕ್ತ ವಾರ್ಡ್ನಲ್ಲಿ ಸರಿಯಾಗಿ ಶುದ್ಧ ಕುಡಿಯುವ ಸಪ್ಲೈ ಇರಲಿಲ್ಲ, ಕಂಟಂಪ್ಷನ್ ವಾಟರ್ ಸಪ್ಲೈ ಇದ್ದಾರೆ ಮತ್ತು ರಸ್ತೆ ಅಭಿವೃದ್ಧಿ ಆಗಿರೋ ಸುಮಾರು ವರ್ಷಗಳಿಂದ ನಾವು ವಿವಿಧ ಏನು ಮೂಲಭೂತ ಸೌಕರ್ಯ ಸಂಬಂಧಕ್ಕೆ ಮಾನ್ಯ ಲೋಕಾಯುಕ್ತ ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ರು. ಆ ಪ್ರಕಾರ ಲೋಕಾಯುಕ್ತ ಎಸ್ ಪಿ ಆದಂತ ಹದ್ದನವರು ಮೇಡಮ್ ಅವರು ಇವತ್ತು ಬೆಳಗ್ಗೆ ಕೃಷಿ ತಂದುಕೊಂಡಿದ್ರು ವಾರ್ಡ್ ಕಟ್ಕೊಂಡ ಸಮಸ್ಯೆಗಳಲ್ಲಿ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಇವತ್ತು ಪರಿಶೀಲನೆ ಮಾಡಲಾಗಿ ವಾಟರ್ ಬೋರ್ಡ್ ಅವರು ಪರಿಶೀಲನೆ ಮಾಡಿ ಎಷ್ಟು ನೀರು ಕೊಡ್ತಾರೆ, ಆಮೇಲೆ ಶುದ್ಧ ಕುಡಿದು ಕೊಡ್ತಾರೆ ಅನ್ನೋದು ಕೂಡ ಅವ್ರು ಪರಿಶೀಲನೆ ಮಾಡಿದ್ದಾರೆ. ಆ ತರನಾಗಿ ಅವರು 7 ದಿನಕ್ಕೆ ನೀರು ಕೊಡ್ತಿದ್ದಾರೆ. ಇವತ್ತು ನೀರು ಅವರು ಇವತ್ತು ಬಂದು ವಾಟರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದರು. ಬಟ್ 7 ದಿನ ಬಿಟ್ಟು ಅವ್ರು ನೀರು ಕೊಡ್ತಿದ್ದ ಮೇಲೆ ನೆಕ್ಸ್ಟು 7 ದಿನ ನೀರು ಬಿಟ್ಟಾಗ
वार्ड कॉर्पोरेटर संबंध वाटर बोर्ड अधिकारी कॉर्पोरेशन अधिकारी समक्ष वाटर कलेक्ट मूर शुद्ध कुड़ी सप्लैक ना पर्शील जो इले बंद सदर्भ में नमेंगे स्ट्रीट लाइट मत इन समस्या ना अभिवृद्धि कामगार हंत हम तेजक मत वार्ड कॉर्पोरेटर मैडम जो कुको ऐन तुर्त ऐसी कॉर्पोरेशन ना पूर्ण क्रम कौन अभिवृद्धि सर डिपार्टमेंट के बिट लोकायत जन हम पर्स्थिति या बंतु अंत क्वेश्चन अमृत वन योजना 24/7 कामगार सुमार स्टार्ट आगे 6 वर्ष आयु बट इन अब कामगार प्रारंभ आगे अदर शुद्ध कुड़ी कंप्लेंट बट ता सर वाटर बोर्ड अधिकारी स्व चाले या कॉन्ट्राक्टर इन टाइम कल मुसद बट को सर को कूड़े 20 डेस टाइम फेब्रवरी 20 ऐन 24/7 जून 20 कंप्लीटी ना कहते ना फॉलोअपी को व्यवस्था सर नगर एला कड़ी रोड्स आगत जमा मस्जिद रोड अत्ता चौक हकीम चौक रोड याक अंत जन प्रश्न तम कहते बड़ी कमांड रोड रस्ते आगे अत हकीम चौक अतावल चौक वे 2 कोटि रूपाय ना पैट टैपिंग रस्ते इकोदी अल्ली युजुडी कामगारी मोदी वार्ड कॉर्पोरेटर प्लस जनरल है सुमार वर्ष आगे अब 9 इंच लाइन चेंज मैं इली ना युजुडी कामगारी मातीवी आट आ्लेस बाकी दिन ना कामगारी प्रारंभ अधिकारी विफल आगे सर अद लोकायुक्त वर्गू प्रकरण होते विफल आगे अरे कल अधिकारी सिबंदी प्रत्येक मॉनिटर मेबूद साकु समस्या बट ऐन हैरारकी सिस्टम विविध इलाके एनफोर्समेंट इंदा यार अकस्मात केस कंप्लेट को सहज आ प्रकार मैडम गमन तेजर लोकल सेवर बंदा याद समस्या नगर हेल्थ आ बेस मेल मैडम वार्ड कॉर्पोरेटर गमन तेजर आ बेस मेल एस पी मैडम बंद विजिट मैं मतलब निम्ब सर कंप्लेट लोकायुक्त ना सहित बंद नमदी और आय्के तक वार्डल समस्या नम गमन तेजर ना सहित खुद बार विजिट मी नम हमें कामगारी वाटर बोर्ड अधिकारियों सहित ना कॉर्पोरेटर विमला मैडम जो हमारे साथ है हाँ तो हमारे साथ आए नहीं से जानते हेलो नमस्कार ना विमला रफ्तिकमे 24 वार्ड कॉर्पोरेटर इले समस्या ड्रेनेज समस्या रोड समस्या लाइट रोड लाइट समस्या मूलभूत सौकर्य इतना प्रतियोगू संबंधित बेके नड़क सू आग आगंग इू 15-20 वर्षदा प्रॉब्लम एलू साहेबर बंदे बंदा ना खुदा होगी लेटर को 24 वार्डन समस्या लेटर मुखातर को सर नान वे उद्देश्य इको बंदी सर प्लस नन समस्या बगिहरसो अंत ना रिक्वेस्ट मोताे इलामे उद्देश्य इकोटिया इे ताल्स वार्ड नंबर 24 की जनता जो है आज बिल्कुल खुश नजर आ रही है क्योंकि पूरा डिपार्टमेंट वाटर बोर्ड महानगर पालिका और इसके अलावा जो लोकायुक्त एसपी भी जो है यहाँ पर विजिट किए और उम्मीद है कि अच्छे दिन वार्ड नंबर 24 की जनता के लिए अब आएंगे। सर जी आप क्या कहेंगे? कॉर्पोरेटर धर्मपत्नी विमला काणे लोकायुक्त न्यायमूर्ति बी एस पाटील नम्म वार्डिन समस्या बग्गे ऐन हेळबेकन्सितंद्रे नम्म वार्डिन बग्गे हेळबेकंतंद्रे ओंदु ड्रेनेज समस्या ओंदु नीरिन वाटर बोर्ड आफीसर नम्मल्लि निष्काळजी वाळ वहिसिदक्के हच्चिद्दारे आगोस्कर ना ड्रेनेज नीर मिक्स आगे वाटर बोर्ड नीर बंत पर्स्थिति नमल अद नाने वो खुदा न्यायमूर्ति लोकायुक्त साहेबरी इन अर्जी को बटदेन पर्स्थिति ऐन नगर शासक बसनगौड़ पाटील स्मार्ट सिटी अंत मान्य मुख्यमंत्री साहेबर मुदे मे मे ते ಬಸನಗೌಡರು ಹೇಳುವಂತ ವಿಷಯ ಯಾವ ಸ್ಮಾಲ್ ಸಿಟಿ ಅಂತ ಅನ್ನೋದು ಯಾವ ಬಿರುದು ಕೊಡಬೇಕಾಗಿತ್ತು ಯಾವ ಮಟ್ಟಕ್ಕೆ ಅವರು ಕೊಟ್ಟರು ಅನ್ನೋದು ನನಗದು ತೋರಿಸಿ ಕೊಡಬೇಕಾಗಿದೆ। ಲೋಕಾಯುಕ್ತ ಎಸ್ಪಿ ಮೇಡಂ ಅವರಿಗೆ ಇವತ್ತು ಅವರು ವಿಜಿಟ್ ಸ್ವಂತ ಖುದ್ದಾಗಿ ಬಂದು ಮಾಡಿದ್ದು ಅದೇ ಕಮಿಷನರ್ ಅವರು ಮಾಡ್ಯಾರ। ಇದು ಒಂದು ಬಿಜಾಪುರದ ಒಂದು ಹೃದಯ ಭಾಗ 24 ನಂಬರ್ ವಾರ್ಡ್ ಇದು ಒಂದು 24 ನಂಬರ್ ವಾರ್ಡ್
ಹೃದಯ ಭಾಗ ಇದೆ, ಒಂದು 20 ನಂಬರ್ ವಾರ್ಡ್ ಇದೆ, ಒಂದು 18 ನಂಬರ್ ವಾರ್ಡ್ ಇದೆ, 25 ನಂಬರ್ ವಾರ್ಡ್ ಇದೆ, 26 ನಂಬರ್ ವಾರ್ಡ್ ಇದೆ, ನಂದು ವಾರ್ಡು 24 ನಂಬರ್ ವಾರ್ಡ್ ಇದೆ. ಇಲ್ಲಿ ಗೋಳು ಬಹಳ ಪರಿಸ್ಥಿತಿ ಗಂಭೀರ ಅದ. ಒಂದು ರೋಡ್ ಇಲ್ಲ, ಒಂದು ಡ್ರೈನೇಜ್ ಬಗ್ಗೆ ಸರಿಯಾಗಿಲ್ಲ, ಒಂದು ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವೂ ಇಲ್ಲ, ಇನ್ನೂವರೆಗೂ ಒಂದು ಇಲ್ಲ. ಅಂಗನವಾಡಿ ನಮ್ಮಲ್ಲಿ 9-10 ಅಂಗನವಾಡಿ ಇರಬೇಕಾಗಿತ್ತು, 4 ಅಂಗನವಾಡಿ ಅದಾವು ಇವತ್ತು. ಅದನ್ನು ನಂಗೆ ಅಂಗನವಾಡಿ ನನ್ನಲ್ಲಿ 10 ಅಂಗನವಾಡಿ ಇರಬೇಕಾಗ್ಯದ. ಮತ್ತು ರೇಷನ್ ಕಾರ್ಡ್ ನಮ್ಮ ನನ್ನ ತಾಯಂದ್ರಿಗೆ ಭಾಳ ತೊಂದರೆ ಆಗ್ತದೆ, ಅದು ನನಗೆ ಸೆಂಟರ್ ಮಾಡಿಕೊಡ್ಬೇಕಾಗ್ಯದ. तो आपने देखा कि वार्ड नंबर 24 में जो है पूरा डिपार्टमेंट यहाँ पर आज यहाँ पर घेरा लगाया हुआ है, चाहे वो वाटर बोर्ड हो, महानगर पालिका हो, या 24/7 के कॉन्ट्रैक्टर्स हो और सुपरवाइजर्स हो, यानी तमाम के तमाम जो डिपार्टमेंट पूरी तरह से वार्ड नंबर 24 में छाया हुआ है. और यहाँ पर जो है लोका SP ने अभी भी जो दौरा किया और उन्होंने तमाम जनता के प्रॉब्लम्स को, मसाइल को सुना और उन्होंने डिपार्टमेंट को, महानगर पालिका के कमिश्नर हो या वाटर बोर्ड के AE हो, JE हो, तमाम लोगों को एक खड़क क्लास लेते हुए वार्निंग भी दिया कि ऐसे हालात अगर वापस होंगे, ऐसे ही हालात रहेंगे, पब्लिक के साथ यही आपका बर्ताव रहेगा तो आपके ऊपर एक्शन लिया जाएगा. यही खड़क आवाज़ में उन्होंने आदेश दिया और तमाम पूरे काम करवाने की भी उन्होंने एक डेडलाइन भी दी है. और मार्च 1 तारीख से जो है 24/7 वार्ड नंबर 24 की ये जो पूरा एरिया है वहाँ पर शुरू करने का कॉन्ट्रैक्टर ने तो SP लोकायुक्त के सामने भरोसा दिलाया है. अब देखना बाकी है कि ये काम कब तक पूरा होता है और ये काम जल्द से जल्द कितना वक्त लेता है, अभी ये देखना बाकी है. कैमरामैन सुफियान के साथ में खुर्शीद आलम, B News Nation, बीजापुर.